ಏನೋ ಮಗ ಬೈಕು ಹ್ಞೂ ಮಗ ನಮ್ಮ ಬರ್ಡೇಗೆ ನನ್ನ ಡ್ಯಾಡಿ ಕೊಡಿಸಿದ್ದು ನನ್ನ ಫೇವ್ರೇಟ್ ಬೈಕು ಕಂಗ್ರಾಟ್ಸ್ ಮಗಲೋ ತುಂಬ ಚೆನ್ನಾಗಿದೆ ಬೈಕು ಹೇಯ್ ಥ್ಯಾಂಕ್ಸ್ ಬ್ರೋ ಕಾಲೇಜ್ ಫುಲ್ ಒಂದು ಡೌನ್ಲೋಡ್ ಇದ್ದೀನಿ ಹಿಂದೆ ಕುತ್ಕೊಂಡು ಯಾರು ವೀಡಿಯೋ ಮಾಡ್ರೋ ಫೇಸ್ಬುಕ್ ಹಾಕೋಬಿಡ್ತೀನಿ ಹ್ಞೂ ಹೇಯ್ ಮಗ ನಿನ್ನ ಫೋನ್ ಚೆನ್ನಾಗಿಲ್ಲ ಕಣ ನೀನು ಬಾರ ನೀನು ಸಕ್ಕದಾಗಿದೆ ಅರೆ ರಘುನೇ ಬಂದ ಪುಟ್ಟ ಮಾತ್ರೆ ಖಾಲಿಯಾಗಿದೆ ತಗೋಬಾರೋ ಒಂಚೂರು ಆಗಲ್ಲ ಕಣಮ್ಮ ನೀನ್ ಹೋಗಿ ತಗೊಂಬಾ ಪುಟ್ಟ ನಾನೇ ಇಲ್ಲೆಲ್ಲ ಹೋಗಿದ್ದೆ ಕಣೋ ಎಲ್ಲೂ ಇಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಹೋಗಿ ತಗೋಬಾರೋ ನಿಮ್ಗೇನ್ ಬೇಕಾದ ನಾನು ಮಾಡ್ಬೇಕಲ್ವಾ ನನ್ಗೇನ್ ಇಷ್ಟ ಏನ್ ಕೊಡ್ಸಿದ್ರು ಖುಷಿ ಆಗುತ್ತೆ ಅವೆಲ್ಲ ನಮಗೇನು ಮ್ಯಾಟ್ರೇ ಆಗಲ್ಲ ಪುಟ್ಟ ಏನಾಗಿದ್ಯೋ ನಿಂಗೆ ಇನ್ನೇನಮ್ಮ ಮತ್ತೆ ನನ್ನ ಫೋನು ಗಾಡಿ ಬಟ್ಟೆ ನನಗೂ ನನ್ನ ಫ್ರೆಂಡ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಅವ್ರಗಳ ಮಧ್ಯೆ ಇರ್ಬೇಕಾದ್ರೆ ನಂಗೆ ಹೆಂಗ ಅನ್ಸುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಿದ್ಯಾ ನಾವಿರೋ ಪರಿಸ್ಥಿತಿಲಿ ನಮ್ಗಿರೋ ಸಮಸ್ಯೆಗಳ ಮಧ್ಯ ನಮ್ ಕೈಲಾದಷ್ಟು ನಾವು ಮಾಡ್ತಾ ಇದೀವಲ್ವೇನೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಏನ್ ಸಮಸ್ಯೆ ಆಚೆ ಕಡೆ ಜನಕ್ಕೆ ಸಮಸ್ಯೆ ಇರಲ್ವಾ ಇಲ್ಲ ಅದೆಲ್ಲ ವಿಷಯ ಬೇರೆ ಯಾರನ್ನು ಮೆಚ್ಚಿಸ್ಬೇಕು ಅಂದ್ಬಿಟ್ಟು ಟಿವಿ ಕಾರು ಫ್ರಿಜ್ ತಗೊಂಬಂದು ಲೋನ್ ಕಟ್ತಾ ಕೂತಿದ್ದೀರಾ ನನ್ ವಿಷಯ ಬಂದ್ಬಿಟ್ರೆ ದೊಡ್ಡ ಸಮಸ್ಯೆ ಬಂದ್ಬಿಡ್ತಿಲ್ಲಿ ನಾಟಕ ಆಡಿ ಸಮಸ್ಯೆ ಅನ್ಕೊಂಡು ಮಾಡ್ಬೇಕು ಅಂದ್ರೆ ಎಲ್ಲ ಮಾಡ್ಬೋದಾಯ್ತಾ ಆ ಶರಣ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾನೆ ಅವನ್ಗೆ ಗಾಡಿ ಕೊಡ್ಸಿದ್ರು ಆಟೋ ಅಂಕಲ್ ಮಗಂಗೆ ಫೋನ್ ಕೊಡ್ಸಿದಾರೆ ಏನು ಮಾಡ್ಬೇಡಿ ಮಕ್ಕಳನ್ನ ಹೆರದಲ್ಲ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿರ್ಬೇಕು ತಗೋಪ್ಪ ಏನು ಹುಟ್ಟಿದ ಹಬ್ಬ ಓಹ್ ಥ್ಯಾಂಕ್ ಯು ಸರ್ ವಿಶ್ ಯು ಹ್ಯಾಪಿ ಬರ್ಡೇ ಬರ್ಡೇ ನಂದಲ್ಲ ನನ್ನ ಮಗಂದು ನಿಮ್ ಮಗಂದ ಮಗ ಎಲ್ಲಿ ಕಾಣ್ತಾನೆ ಇಲ್ಲ ಮಗ ಅಮೆರಿಕಾದಲ್ಲಿದ್ದಾನೆ ಅಮೆರಿಕದಲ್ಲಿದ್ದಾನಾ ಮತ್ತೆ ನೀವು ಒಬ್ಬರೇ ಇದ್ದೀರಾ ಅವನ್ ಬಿಟ್ಟೋದ್ಮೇಲೆ ನಾನು ಒಬ್ಬನೇ ಇದ್ದೀನಿ ಮಗ ನಿಮ್ಮನ್ ಬಿಟ್ಟು ಹೊಟ್ಟೋದ್ನ ಈ ವಯಸ್ಸಲ್ಲಿ ಹೌದಪ್ಪ ಚಿಕ್ಕ ವಯಸ್ಸಿಂದಾನು ಅವನ್ಗೆ ನನ್ನ ಮೇಲೆ ಕೋಪ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ತಪ್ಪು ನಂದೆ ಅವನಿಗೆ ನಮಗ್ ಕಷ್ಟ ಇದೆ ಅಂತ ಯಾವಾಗ್ಲೂ ಹೇಳಲೇ ಇಲ್ಲ ಅವನು ಖುಷಿಯಾಗಿರ್ಲಿ ಅಂತ ಜೀವನ ಪೂರ್ತಿ ಅವನಿಗೋಸ್ಕರ ದುಡಿದೆ ಅವನ ಬೇಡಿಕೆಗಳನ್ನೆಲ್ಲ ಪೂರೈಸ್ತಾ ಬಂದೆ ಬೇಡಿಕೆಗಳ ಈ ಬೇಡಿಕೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪೆನ್ನು ಅಂತ ಇಟ್ಕೋ ಒಂದ್ಸರ್ತಿ ಪೆನ್ ಬೇಕು ಅಂದ ಅವನಿಗೊಂದು ಪೆನ್ ಕೊಡಿಸ್ದೆ ಆ ಪೆನ್ ತಗೊಂಡು ಕಾಲೇಜ್ಗೂ ಹೋದ ತಗೋ ಮಗು 10 ರೂಪಾಯಿ ಪೆನ್ನು ತುಂಬಾ ಚೆನ್ನಾಗಿ ಬರೆಯುತ್ತೆ ಅಂತ ಹೇಳಿದ್ದೆ ತುಂಬಾ ಖುಷಿಯಾಗಿ ಕಾಲೇಜ್ಗೆ ಹೋದ ಆದ್ರೆ ಅಲ್ಲಿ ನೋಡ್ತಾನೆ ಅವನ್ ಫ್ರೆಂಡ್ಸ್ ಎಲ್ಲ 100 ರೂಪಾಯಿಂದು 1000 ರೂಪಾಯಿಂದು ಪೆನ್ ಅಲ್ಲಿ ಬರೀತಾ ಇದ್ದಾರೆ ಅವನಿಗೆ ಕೋಪ ಬಂತು ಅಪ್ಪ ನನಗೆ ಸುಳ್ಳು ಹೇಳಿದ್ದಾರೆ ಅನ್ಕೊಂಡ ಮನೆಗೆ ಬಂದು ನನ್ ಮೇಲೆ ಕೋಪ ಮಾಡಿಕೊಂಡು ಏನೀ ಡಬ್ಬಾ ಪೆನ್ ಕೊಡ್ಸಿದೀಯಾ ಅಂತ ಎಸ್ದೇ ಬಿಟ್ಟ ಆ ಪೆನ್ನನ್ನ ಆದ್ರೆ ಇವಾಗ್ಲೂ ಅವನಿಗೆ ಗೊತ್ತಿಲ್ಲ ಅವರ ಅಪ್ಪನ ಹತ್ರ ಇದ್ದಿದ್ದು 5 ರೂಪಾಯಿ ಇನ್ 5 ರೂಪಾಯಿ ಸಾಲ ಮಾಡಿ 10 ರೂಪಾಯಿ ಪೆನ್ ತಂದಿದ್ದಾರೆ ಅಂತ ಅನ್ಬಿಟ್ಟು ಜೀವನ ಪೂರ್ತಿ ಅವನ ಸಂತೋಷಕ್ಕೆ ಅಂತಾನೇ ದುಡಿದೆ ಇವಾಗ್ಲೂ ಅವನಿಗದು ಸಿಕ್ಕೇ ಇಲ್ಲ ಯಾಕೆ ಅಂದ್ರೆ ದೊಡ್ಡ ನದಿ ಕೂಡ ಸಮುದ್ರದ ಮುಂದೆ ಸಣ್ಣದೆ ಆದ್ರೆ ನದಿಗೆ ಅದರ ಬೆಲೆ ಯಾವತ್ತೂ ಕಡಿಮೆ ಆಗೋಲ್ಲ ಇದು ಅವನಿಗೆ ಇವಾಗ ಅರ್ಥ ಆಗೋಲ್ಲ ನಾಳೆ ಅವನ್ ತಂದೆ ಆಗ್ತಾನಲ್ಲ ಅವಾಗ ಅರ್ಥ ಆಗುತ್ತೆ ಅಲ್ಲಿವರೆಗೂ ಕಾಲ ಕಾಯ್ಕೊಂಡು ಕೂತಿರ್ಬೇಕಲ್ಲ ನಂದು ಅವನದು ಜಗಳ ನೋಡಿ ನೋಡಿ ಸಾಕಾಗಿ ಅವರಮ್ಮ ಕಣ್ ಮುಚ್ಕೊಂಡ್ಬಿಟ್ಲು ನಾನು ಇವತ್ತೋ ನಾಳೇನೋ ಹೊರಡ್ತೀನಿ ಆಮೇಲಾದ್ರೂ ಅವನಿಗೆ ಇದು ಅರ್ಥ ಆದ್ರೆ ಸಾಕು ಬರ್ತೀನಪ್ಪ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕದೆ ಬರೀ ಸ್ವಲ್ಪ ತಿನ್ಸಿ ಮಲಗಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಕೆಟ್ಟವರು ಅಂತ ಅಲ್ಲ ಇದ್ದಿದ್ರಲ್ಲಿ ಅವ್ರ ಊಟನೂ ಮಗುಗೆ ತಿನ್ಸಿ ಅವ್ರು ಹಸ್ಕೊಂಡು ಮಲ್ಕೊಂಡಿದ್ದಾರೆ ಅಂತ ಅವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ ಅಷ್ಟರಲ್ಲೇ ಖುಷಿ ಪಡೋಣ ಯಾಕಂದ್ರೆ ನಮ್ಮ ಖುಷಿಗೆ ಅವ್ರ ಆಸೆಗಳನ್ನೆಲ್ಲ ಮಣ್ಣು ಮಾಡಿರ್ತಾರೆ ಅದಕ್ಕೆ ಮೊದಲು ಗೌರವ ಕೊಡೋಣ